ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಸ್ಟ್ರೀ ಸ್ಟೈಲಲ್ಲಿ ನೂಡಲ್ಸನ್ನು ತೋರಿಸ್ತಾ ಇದ್ದೀನಿ, ಯಾವ ರೀತಿ ಮಾಡೋದಂತ ಹೇಳಿ. ನಾನಿಲ್ಲಿ ಎಗ್ ನೂಡಲ್ಸ್ ತೋರಿಸ್ತಾ ಇದ್ದೀನಿ. ಒಮ್ಮೆಲೆ ನಿಮಗೆ ಎಗ್ ನೀವು ತಿನ್ನಲ್ಲದಿದ್ದರೆ ವೆಜ್ ಕೂಡ ಇದೇ ರೀತಿ ಮಾಡ್ಬೋದು. ಓಕೆ, ಫಸ್ಟಿಗೆ ನೂಡಲ್ಸ್ ಬೇಯಕ್ಕೆ ಅಂತ ಹೇಳಿ ನಾನು ನೀರನ್ನಿಟ್ಟಿದ್ದೀನಿ. ಸ್ವಲ್ಪ ಜಾಸ್ತಿನೇ ನಾವು ನೀರನ್ನಿಡಬೇಕು. ಹಾಗದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪನ್ನು ಕಮ್ಮಿ ಹಾಕಿಬಿಡಿ, ಕರೆಕ್ಟಾಗಿ ಉಪ್ಪು ಹಾಕಿ ಹಾಗೂ ಕುದಿ ಬರುವಾಗ ನಾವು ಇದಕ್ಕೆ ನೂಡಲ್ಸನ್ನು ಹಾಕಬೇಕು. ನಾನಿಲ್ಲಿ 3 ಪ್ಯಾಕೆಟಷ್ಟು ಯೂಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ. ನಿಮಗೆ ನಾರ್ಮಲಾಗಿ ಮನೇಲಿ ಸ್ವಲ್ಪ ಜನ ಇರೋದಾದರೆ 2 ಪ್ಯಾಕೆಟ್ ಅಥವಾ 1 ಪ್ಯಾಕೆಟ್ ಇಷ್ಟು ಸಾಕು. ಸ್ವಲ್ಪ ಆಯಿಲನ್ನು ಹಾಕೋಣ, ಇದರಿಂದ ಏನಾಗುತ್ತೆ ಅದು ಒಂದಕ್ಕೊಂದು ಅಂಟೋದಿಲ್ಲ. ಹಾಗೂ ಬೇಯುವಾಗ ಯಾವಾಗಲೂ ನಾವು ಹತ್ತಿರನೇ ಇರಬೇಕು, ಯಾಕೆಂದರೆ ಕರೆಕ್ಟಾಗಿ ಬೇಯಿಸಬೇಕು. ತುಂಬ ಜಾಸ್ತಿನೂ ಆಗಬಾರ್ದು, ತುಂಬ ಕಮ್ಮಿನೂ ಆಗಬಾರ್ದು. ಗೊತ್ತಾಗದಿದ್ದರೆ ಒಂದು ಚಾಕುವಿನಿಂದ ಕಟ್ ಮಾಡುವಾಗ ಈಸಿಯಾಗಿ ಅದು ಕಟ್ ಆಗಬೇಕು, ಆವಾಗ ಅದು ರೆಡಿಯಾಗಿದೆ ಅಂತೇಳಿ ಅರ್ಥ. ಓಕೆ, ಇವಾಗ ಇದು ರೆಡಿಯಾಗಿದೆ, ಇದನ್ನು ನಾನು ಸೋಸ್ತಾ ಇದ್ದೀನಿ. ಸೋಸಿ ತಕ್ಷಣ ಇದರ ಮೇಲೆ ನಾನು ತಣ್ಣೀರು ಹಾಕ್ತೀನಿ. ಇಲ್ಲದಿದ್ರೆ ಏನಾಗುತ್ತೆ ಗೊತ್ತುಂಟ, ಹಬೆಗೆ ಅಲ್ಲೇ ಅದು ಬೇಯುತ್ತೆ, ಇನ್ನೂ ಕೂಡ ಮತ್ತೆ ಸಾಫ್ಟ್ ಆಗುತ್ತೆ. ಹಾಗಾಗಿ ಇಲ್ಲಿ ಮುದ್ದೆ ಮುದ್ದೆ ಆಗಲಿಕ್ಕಿಲ್ಲ ನಮಗೆ. ಹಾಗಾಗಿ ತಣ್ಣೀರು ಹಾಕಿ ಇದನ್ನು ನಾವು ತಣ್ಣಗೆ ಮಾಡಬೇಕು. ಓಕೆ, ಇವಾಗ ಇದನ್ನು ಸ್ವಲ್ಪ ಬಿಡಿಸಿ ಹಾಕಿಡಿ. ಒಂದರ ಮೇಲೆ ಒಂದು ಜಾಸ್ತಿ ಇದೆ ಆದರೆ ಒಮ್ಮೆಲೆ ಹಾಕ್ಬಿಟ್ಟು ನೋಡಿ, ಈ ರೀತಿ ಸ್ವಲ್ಪ ಬಿಡಿಸಿ ಹಾಕಿ. ಇನ್ನೊಂದು ಸೈಡಲ್ಲಿ ಇವಾಗ ನಾವು ರೆಡಿ ಮಾಡೋಣ ನೂಡಲ್ಸಿಗೆ. ಇಲ್ಲಿ ಎಣ್ಣೆ ಬಿಸಿಯಾಗಿದೆ, 1 ನೀರುಳ್ಳಿ ಹಾಗೂ 4 ಹಸಿಮೆಣಸಿನಕಾಯಿ ಹಾಕಿದ್ದೀನಿ. ಸ್ವಲ್ಪ ಇದು ಫ್ರೈ ಆಗಲಿ, ಜಾಸ್ತಿ ಫ್ರೈ ಮಾಡಲಿಕ್ಕಿಲ್ಲ ಇಲ್ಲಿ ಯಾವುದು ಕೂಡ ನಾವು, ಹಾಗಾಗಿ ಸ್ವಲ್ಪ ಫ್ರೈ ಆಗಲಿ. ನೀರುಳ್ಳಿ ಸ್ವಲ್ಪ ಫ್ರೈ ಆಗಿದೆ, ಇದಕ್ಕೆ ನಾನು 4 ಮೊಟ್ಟೆಯನ್ನು ಸೇರಿಸ್ತಾ ಇದ್ದೀನಿ. ನಾನು ಹೇಳಿದೆ ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ ಅಂತೇಳಿ. ಹಾಗಾಗಿ 4 ಮೊಟ್ಟೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಸ್ವಲ್ಪ ನಾವು ನೋಡಿ ಈ ರೀತಿ ಫ್ರೈ ಮಾಡಬೇಕು. ಕೆಲವರು ಮೊಟ್ಟೆ ಫಸ್ಟಿಗೆ ಫ್ರೈ ಮಾಡಿ ಸಪ್ರೇಟಾಗೆಲ್ಲ ತೆಗಿತಾರೆ, ಆ ರೀತಿ ನೀವು ಮಾಡಬೇಕಂತ ಇಲ್ಲ, ಜಾಸ್ತಿ ಮಾಡೋದಾದ್ರೆ ಇದೇ ರೀತಿ ನೀವು ಮಾಡ್ಬೋದು. ಓಕೆ, ಮೊಟ್ಟೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡ್ಬೋದು ನೀವು. ಒಳ್ಳೆ ರೀತಿ ಫ್ರೈ ಆದಮೇಲೆ ಇದಕ್ಕೆ ನಾನು ಕ್ಯಾಬೇಜ್ ಹಾಕ್ತಾ ಇದ್ದೀನಿ. ಆಮೇಲೆ ಕ್ಯಾಬೇಜ್ ಇಲ್ಲದಿದ್ದರೆ ನೀವು ಸ್ಕಿಪ್ ಮಾಡ್ಬೋದು. ಸ್ವಲ್ಪ ನೀರುಳ್ಳಿ 2-3 ಹಾಕಿದರೆ ಆಯಿತು. ನೀವು ಅವಾಗ ಕ್ಯಾಬೇಜೆಲ್ಲ ಹಾಕಿದ್ರೇ ಚೆನ್ನಾಗಾಗುತ್ತೆ. ನಾನು ಹೇಳಿದೆ ಮೊದಲೇ, ನಾನಿಲ್ಲಿ ಸ್ವೀಟ್ ಸ್ಟೈಲಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ಹಾಗಾಗಿ ಅವರು ಮಾಡುವ ರೀತಿಯೇ ನಾನು ಹೇಳಿಕೊಡ್ತಾ ಇದ್ದೀನಿ. ಕ್ಯಾಬೇಜ್ ಚೆನ್ನಾಗಿ ನಾವು ಫ್ರೈ ಮಾಡಬೇಕು. ಗ್ಯಾಸನ್ನು ಫಾಸ್ಟಲ್ಲಿ ಇಟ್ಟು ಯಾವಾಗಲೂ ನಾವು ನೂಡಲ್ಸ್ ಮಾಡಬೇಕು. ಹಾಗಾಗಿ ಆದಷ್ಟು ಕ್ಯಾಬೇಜ್ ಚೆನ್ನಾಗಿ ಇದರಲ್ಲಿ ಫ್ರೈ ಆಗಲಿ ಆಯಿಲಲ್ಲಿ, ಆವಾಗ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ. ಓಕೆ, ಕ್ಯಾಬೇಜ್ ಚೆನ್ನಾಗಿ ಫ್ರೈ ಆಗಿದೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ ಹಾಗೂ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತೀನಿ. ಓಕೆ, ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ. ನಾನು ಆವಾಗಲೇ ಎಗ್ ಹಾಕುವಾಗ ಉಪ್ಪನ್ನು ಹಾಕಿದ್ದೆ, ಹಾಗಾಗಿ ಇದರಲ್ಲಿ ಉಪ್ಪಿನ ಅಂಶ ಉಂಟು. ಕ್ಯಾಬೇಜ್ಗೆಲ್ಲ ಉಪ್ಪು ಸರಿಯಾಗಿದೆ. ಇವಾಗ 1/2 ಕಪ್ಪಷ್ಟು ಇದಕ್ಕೆ ಟೊಮೆಟೊ ಸಾಸನ್ನು ಹಾಕ್ತಾ ಇದ್ದೀನಿ. 1 ಟೇಬಲ್ಸ್ಪೂನ್ ಅಷ್ಟು ಇಲ್ಲಿ ಸೋಯಾ ಸಾಸು. ಸೋಯಾ ಸಾಸ್ ಬೇಕಿದ್ರೆ ಸ್ವಲ್ಪ ನೀವು ಜಾಸ್ತಿನೂ ಹಾಕ್ಬೋದು. ಆಮೇಲೆ ರೆಡ್ ಚಿಲ್ಲಿ ಸಾಸ್ 1/4 ಕಪ್ಪಷ್ಟು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಬೇಕಿದ್ರೆ ನೀವು ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್ ಕೂಡ ಇಲ್ಲಿ ಹಾಕ್ಬೋದು. ನಾನಿಲ್ಲಿ 3 ಬಗೆಯ ಸಾಸನ್ನು ಒಟ್ಟಿಗೆ ಹಾಕಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಫಸ್ಟಿಗೆ ಮಿಕ್ಸ್ ಮಾಡೋಣ. ಒಳ್ಳೆ ರೀತಿದು ಫ್ರೈ ಆಗಬೇಕು ಫಸ್ಟಿಗೆ. ಚೆನ್ನಾಗಿ ಈ ಸಾಸೊಂದಿಗೆ ಕ್ಯಾಬೇಜ್ ಎಲ್ಲ ಹಾಕಿದ್ದೀವಿ ನೋಡಿ, ಒಳ್ಳೆ ರೀತಿ ನಾವು ಫ್ರೈ ಮಾಡೋಣ. ಇಲ್ಲಿ ಸರಿಯಾಗಿ ಫ್ರೈ ಆಗಿದ್ದೆ. ಇದಕ್ಕೆ ನಾನು ಚಿಲ್ಲಿ ಪೌಡರ್ 1 ಟೇಬಲ್ಸ್ಪೂನಷ್ಟು ಹಾಕಿದ್ದೀನಿ. ಖಾರ ಜಾಸ್ತಿ ಬೇಕಿದ್ರೆ ನೀವು ಜಾಸ್ತಿನೂ ಹಾಕ್ಬೋದು, ಅಥವಾ ನಿಮ್ಮ ಹತ್ರ ಮ್ಯಾಗಿ ಮಸಾಲ ಎಲ್ಲ ಇದೆ ಆದರೆ ಅದನ್ನು ಕೂಡ ಇಲ್ಲಿ ಯೂಸ್ ಮಾಡ್ಬೋದು. ನೂಡಲ್ಸ್ ಮಸಾಲ ಅಂತ ಸಿಗುತ್ತೆ ನೋಡಿ, ಅದಿದೆ ಆದರೆ ಅದನ್ನು ಕೂಡ ನೀವು ಇಲ್ಲಿ ಹಾಕ್ಬೋದು. ಓಕೆ, ಇವಾಗ ಇದಕ್ಕೆ ಹಾಕೋಣ ನಾವು ಬೇಯಿಸಿದ ನೂಡಲ್ಸ್. ಸರಿಯಾಗಿ ಬಿಡಿಸಿ ಬಿಡಿಸಿ ನಾವು ಹಾಕಬೇಕು ಹಾಕುವಾಗಲೇ ನೂಡಲ್ಸನ್ನು, ಹಾಗೂ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು. 2 ಚಮಚದಲ್ಲಿ ತಗೊಂಡು ಈ ರೀತಿ ನೀವು ಮಿಕ್ಸ್ ಮಾಡಿದರೆ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ. ಇದು ಗ್ಯಾಸ್ ಮಾತ್ರ ನಾನು ಆವಾಗಲೇ ಹೇಳಿದಾಗೆ ಫಾಸ್ಟಲ್ಲೇ ಇರಬೇಕು. ಓಕೆ, ಸರಿಯಾಗಿ ಇದನ್ನು ಇವಾಗ ಮಿಕ್ಸ್ ಮಾಡೋಣ. ನೋಡ್ಬೋದು ನೀವಿಲ್ಲಿ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಸ್ವಲ್ಪ ಇವಾಗ ಟೇಸ್ಟ್ ನೋಡಿ ಉಪ್ಪೆಲ್ಲ ಕಮ್ಮಿ ಅಂತ ಎನಿಸಿದರೆ ನೀವು ಸೇರಿಸ್ಬೋದು ನೋಡಿ. ಇವಾಗ ಲಾಸ್ಟಿಗೆ ಕ್ರಷ್ ಮಾಡಿದ ಸ್ವಲ್ಪ ಗುದ್ದಿದ ಪೆಪ್ಪರನ್ನು ಹಾಕ್ತಾ ಇದ್ದೀನಿ. ಇದರಿಂದ ಇದರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಹಾಗೂ ಕೊತ್ತಂಬರಿ ಸೊಪ್ಪು.
ಆಯಿತು ಇಷ್ಟೇ ಮಾಡಲಿಕ್ಕೆ. ಒಮ್ಮೆಲೆ ವೆಜ್ ನೂಡಲ್ಸ್ ತಿನ್ನುವವರು ಇದಕ್ಕೆ ನೀವು ಎಕ್ಸ್ಟ್ರಾ ತರಕಾರಿ ಹಾಕ್ಬೋದು, ಕ್ಯಾರೆಟ್ ಅದೆಲ್ಲ ಇದೆ ಅಂದರೆ ಸೇರಿಸ್ಬೋದು, ಚೆನ್ನಾಗಾಗುತ್ತೆ. ಓಕೆ, ಇದನ್ನೊಮ್ಮೆ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ಬೇಕಿದ್ರೆ ನೀವು ಚಿಕನ್ ಕೂಡ ಫ್ರೈ ಮಾಡಿ ಹಾಕ್ಬೋದು, ಇನ್ನೂ ಕೂಡ ಟೇಸ್ಟಿಯಾಗಿ ಬರುತ್ತೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಇದನ್ನು ಟ್ರೈ ಮಾಡಿ ಯಾವ ರೀತಿ ಆಗಿತ್ತಂತ ಹೇಳಿ ಕಮೆಂಟ್ ಮಾಡಿ ಕೂಡ ಹೇಳಿ. ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.